ನಮಸ್ಕಾರ, ದಿನಕ್ಕೊಂದು ಪ್ರಶ್ನೆಗೆ ಸ್ವಾಗತ. ಈ ದಿನದ ಪ್ರಶ್ನೆಯನ್ನು ವೈರ್ಲೆಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ. 125 ಮೀಟರ್ ಉದ್ದ ಇರುವ ಒಂದು ರೈಲು 10 ಸೆಕೆಂಡ್ಗಳಲ್ಲಿ ರೈಲು ಹೋಗುತ್ತಿರುವ ದಿಕ್ಕಿನಲ್ಲೇ ಪ್ರತಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ಮನುಷ್ಯನನ್ನು ಹಾದು ಹೋಗುತ್ತದೆ. ಹಾಗಾದರೆ ರೈಲಿನ ವೇಗ ಎಷ್ಟು? ಈ ಪ್ರಶ್ನೆಯು ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ನ ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿದ್ದಾಗಿದೆ. ಯಾವುದೇ ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಅಥವಾ ಕಾಲವೇಗ ಮತ್ತು ದೂರದ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ 3 ವೇರಿಯೇಬಲ್ಸ್ ಇರುತ್ತೆ. ಒಂದು ಡಿಸ್ಟೆನ್ಸ್ ಅಥವಾ ದೂರ, ಸ್ಪೀಡ್ ಅಥವಾ ವೇಗ, ಟೈಮ್ ಅಥವಾ ಕಾಲ. ಈ ಪ್ರಾಬ್ಲಮ್ನಲ್ಲಿ ಇದು ಯಾವುದು ಕೊಟ್ಟಿದ್ದಾರೆ ಅಂತ ನೋಡೋಣ. ಡಿಸ್ಟೆನ್ಸ್ ಏನಾಗುತ್ತೆ? ಒಂದು ರೈಲು ಒಬ್ಬ ಮನುಷ್ಯನನ್ನು ಅಥವಾ ಒಂದು ಮೈಲ್ ಸ್ಟೋನನ್ನು ಅಥವಾ ಒಂದು ಎಲೆಕ್ಟ್ರಿಕ್ ಕಂಬವನ್ನು ಪಾಸ್ ಆಗಬೇಕಾದ್ರೆ ಆ ರೈಲಿನಷ್ಟೇ ಉದ್ದದ ದೂರವನ್ನು ಪಾಸ್ ಆಗಬೇಕಾಗುತ್ತೆ. ಇಲ್ಲೇನಾಗುತ್ತೆ, 125 ಮೀಟರ್. ಆ ರೈಲು 10 ಸೆಕೆಂಡ್ಗಳಲ್ಲಿ ಆ ಮನುಷ್ಯನನ್ನು ಹಾದು ಹೋಗ್ತಾ ಇದೆ. ಅಲ್ಲಿಗೆ ಕಾಲ 10 ಸೆಕೆಂಡ್ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಸ್ಪೀಡನ್ನು ಕಂಡುಹಿಡಿಬೋದು. ಆದರೆ ಅದು ಕೇವಲ ರಿಲೇಟಿವ್ ಸ್ಪೀಡ್ ಆಗಿರುತ್ತೆ, ಯಾಕೆಂದರೆ ಒಂದು ವಸ್ತು ಇನ್ನೊಂದು ವಸ್ತುವನ್ನು ಹಾದು ಹೋಗ್ತಾ ಇದೆ. ಅಲ್ಲಿಗೆ ಸ್ಪೀಡ್ ಏನಾಗುತ್ತೆ, ಇಲ್ಲಿ ರಿಲೇಟಿವ್ ಸ್ಪೀಡ್ ಆಗುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. 125 ಮೀಟರನ್ನು 10 ಸೆಕೆಂಡ್ಗಳಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಪ್ರತಿ ಸೆಕೆಂಡ್ಗೆ 12.5 ಮೀಟರ್ ದೂರನ ಕ್ರಮಿಸ್ತಾ ಇದೆ. ಇದನ್ನು ನಾವು ಕಿಲೋಮೀಟರ್ ಪ್ರತಿ ಗಂಟೆಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಕಿಲೋಮೀಟರ್ ಪ್ರತಿ ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ 18/5 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಒಂದು ಬಾರಿ ಹಾಗೂ 2.5. ರಿಲೇಟಿವ್ ಸ್ಪೀಡ್ ಏನಾಯಿತು, 45 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಎರಡು ವಸ್ತುಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದೆ, ಆಗ ರಿಲೇಟಿವ್ ಸ್ಪೀಡ್ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ, ಹೈಯರ್ ಸ್ಪೀಡ್ ಮೈನಸ್ ಲೋವರ್ ಸ್ಪೀಡ್. ಇಲ್ಲಿ ರಿಲೇಟಿವ್ ಸ್ಪೀಡ್ 45 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಬಂದಿದೆ. ಹೈಯರ್ ಸ್ಪೀಡ್ ಟ್ರೈನ್ದೇ ಆಗಿರುತ್ತೆ, ಯಾಕೆ ಅಂತಂದರೆ ಅದು ಆ ಮನುಷ್ಯನನ್ನು ಓವರ್ಟೇಕ್ ಮಾಡ್ತಾ ಇದೆ. ಆದ್ದರಿಂದ ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಪ್ರಶ್ನೆಯಲ್ಲೂ ಕೇಳಿರೋದು ರೈಲಿನ ವೇಗ ಎಷ್ಟು ಅಂತ, ಹಾಗೂ ಲೋವರ್ ಸ್ಪೀಡ್ ಮನುಷ್ಯಂದು ಅದು 5 ಕಿಲೋಮೀಟರ್ ಪ್ರತಿ ಗಂಟೆ. ಅಲ್ಲಿಗೆ ಹೈಯರ್ ಸ್ಪೀಡ್ ಅಥವಾ ಟ್ರೈನಿನ ಸ್ಪೀಡ್ 45, ಇದು ಈ ಕಡೆ ಬಂದಾಗ +5 ಆಗುತ್ತೆ. ಅಲ್ಲಿಗೆ ಹೈಯರ್ ಸ್ಪೀಡ್ ಅಥವಾ ಟ್ರೈನಿನ ಸ್ಪೀಡ್ 50 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. ಧನ್ಯವಾದಗಳು. ಥ್ಯಾಂಕ್ ಯು.